ಎಲ್ರಿಗೂ ನಮಸ್ಕಾರ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ್ ರೂಟ್ಸ್ ಅಲ್ಲಿ ಆಪ್ತ ಸಮಾಲೋಚನೆ ತರಗತಿಗಳು ಅಂತ ಲಾಸ್ಟ್ ಕ್ಲಾಸು ಸ್ಟಾರ್ಟ್ ಮಾಡಿದೆ ಅಂದ್ರೆ ಮನೋವಿಕಾಸ ತರಗತಿ ಅಂತ ಅನ್ಕೋಬಹುದು ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಳ್ಳೋ ಕ್ಲಾಸಸ್ ಅಂತ ಅನ್ಕೋಬಹುದು ಒಟ್ಟಾರೆಯಾಗಿ ಇದು ಕೌನ್ಸೆಲಿಂಗ್ ಕ್ಲಾಸ್ ಆಗಿದೆ ಈ ಕೌನ್ಸಿಲಿಂಗು ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನನ್ನ ಹತ್ರ ಹಲವಾರು ಜನ ಕೌನ್ಸಿಲಿಂಗಿಗೆ ಬರ್ತಾರೆ ಮತ್ತು ಒಬ್ಬೊಬ್ಬರಿಗೆ ಮಾಡಿದಾಗ ನನಗೆ ಕೂಡ ಅನಿಸುತ್ತೆ ಓ ಈ ಸಮಸ್ಯೆ ಇನ್ನೊಬ್ಬರಲ್ಲೂ ಇರ್ಬೋದಲ್ವಾ ಅಯ್ಯೋ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಳೋದನ್ನು ಎಷ್ಟು ಎಷ್ಟೊಂದು ಇವ್ರು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದಾರಲ್ವಾ ಅಂತ ಅನ್ಸುತ್ತೆ ಆದ್ರಿಂದ ನಾನು ಕೌನ್ಸಿಲಿಂಗ್ ಮಾಡಿದ್ರೆ ದಿನಕ್ಕೆ ಹೆಚ್ಚು ಅಂದರೆ ಒಬ್ರಿಗೆ ಮಾಡ್ಬೋದು ಇಲ್ಲ ಇಬ್ರಿಗೆ ಮಾಡ್ಬೋದು ಆದ್ರಿಂದ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದಾಗ ಸುಮಾರು ಜನ ನೋಡ್ತೀರಾ ಅದರಲ್ಲಿ ಎಷ್ಟೋ ಜನ ಚೇಂಜ್ ಆದರೆ ಎಷ್ಟೊಂದು ಜನ ಇದನ್ನ ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರನ್ನ ಚೇಂಜ್ ಮಾಡಿದ್ರೆ ಅದಕ್ಕಿನ್ನ ಒಳ್ಳೆಯದು ಯಾವುದಿದೆ ಹೇಳಿ ಆದ್ರಿಂದ ನಾನು ಈ ಕೌನ್ಸಿಲಿಂಗ್ ತರಗತಿಗಳನ್ನು ಸ್ಟಾರ್ಟ್ ಮಾಡೋ ಉದ್ದೇಶ ಆಗಿದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಗು ನಗು ಬಗ್ಗೆ ಹೇಳಿದ್ದೆ ಅಂದ್ರೆ ನಗೋದ್ರಿಂದ ಏನು ಉಪಯೋಗ ಇದೆ ಎಲ್ಲ ಹೇಳಿದ್ದೆ ಇವಾಗ ನಾವು ಕೌನ್ಸಿಲಿಂಗ್ ಮಾಡ್ಬೇಕು ಅಂದಾಗ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಫೀಲಿಂಗ್ಸು ಎಮೋಷನ್ಸು ಅಟ್ಯಾಚ್ಮೆಂಟ್ಸು ನಮ್ಮ ಥಾಟ್ಸು ಇದೇ ನಮ್ಮನ್ನ ಹಾಳ್ ಮಾಡೋದು ಹಿಂಡಾಕೋದು ನಮ್ಮನ್ನ ಫ್ರಸ್ಟ್ರೇಟ್ ಮಾಡೋದು ಎಲ್ಲವೂ ಇವೆ ಮತ್ತು ಇವನ್ನೆಲ್ಲ ನಮಗೆ ಮ್ಯಾನೇಜ್ ಮಾಡೋಕೆ ಬರಬೇಕು ಮ್ಯಾನೇಜ್ ಮಾಡಕ್ಕೆ ಬಂದಾಗಲೇ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಆ ಸಿಚುವೇಷನ್ನೇ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆದ್ದರಿಂದ ನಾನು ಒಂದೊಂದೇ ಎಮೋಷನ್ಸ್ ಇರ್ಬೋದು ಒಂದು ಫೀಲಿಂಗ್ ಇರ್ಬೋದು ಪ್ರತಿಯೊಂದನ್ನು ವಿವರಿಸಿ ಅದಕ್ಕೆ ಒಂದು ರೆಮಿಡಿ ಹೆಂಗೆ ಮಾಡ್ಕೋಬೇಕು ಅಂತ ಒಂದು ಪರಿಹಾರ ಕೂಡ ಕೊಡುವ ಪ್ರಯತ್ನ ಮಾಡ್ತೀನಿ ಈ ದಿನ ನಾನು ತಗೊಳ್ತಾ ಇರೋ ವಿಷಯ ಏನಂದರೆ ಕೋಪ ಕೋಪ ಅಂದ ತಕ್ಷಣ ಹೆಂಗಾಗುತ್ತಲ್ಲ ಮೈಯೆಲ್ಲ ಉರಿಯುತ್ತೆ ಅದು ಹೇಳಕ್ಕೆ ಬರಲ್ಲ ಫೀಲಿಂಗು ಅಯ್ಯೋ ಅಯ್ಯೋ ಹೇಳಕ್ಕೆ ಹೋಗ್ಬಿಟ್ರೆ ಕೋಪ ಬಂದಾಗ ಏನೇನೋ ಹೇಳ್ಬೋದು ಅಂದರೆ ಚಂಡಿ ಅವತಾರ ಅನ್ಬೋದು ಗಂಡಸಿರ್ಗಾದ್ರೆ ಕಾಳ ಭೈರವ ಅಂತ ಹೇಳ್ಬೋದು ಈ ರೀತಿ ಕೋಪ ಬಂದಾಗ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ವಿಕೋಪಕ್ಕೆ ಹೋಗ್ಬೋದು ಅಂತ ಆದ್ರೆ ಕೆಲವೊಮ್ಮೆ ಹುಸಿ ಕೋಪನೂ ಇರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹುಸಿ ಕೋಪ ಅಂದ್ರೆ ಏನಪ್ಪ ಚಿಕ್ಕ ಚಿಕ್ಕದಾಗಿ ಈ ಗಂಡ ಗೆ ಬರ್ತೀನಿ ಅಂದ್ಬಿಟ್ಟು ಒಂಚೂರು ಲೇಟಾಗಿ ಬಂದ್ರು ಅವಾಗ ಮದ್ವೆ ಆಗಿದ್ದ ವಸ್ತ್ರಲ್ಲಿ ನಾನು ಹೇಳ್ತಾ ಇರೋದು ಮದುವೆಯಾಗಿದ್ದ ಹೊಸ್ತ್ರಲ್ಲಿ ಆಮೇಲೆ ಬೇಕಾದ್ರೆ ಫ್ರಸ್ಟ್ರೇಟೆಡ್ ಕೋಪ ಆಗ್ಬಿಡುತ್ತೆ ಬಟ್ ಆಗಿದ್ದ ಹೊಸ್ತ್ರಲ್ಲಿ ಹುಸಿ ಕೋಪ ಒಂಥರ ಇಷ್ಟೇಷ್ಟು ಕೋಪ ಮಾಡ್ಕೊಳ್ಳೋದು ಗಂಡ ಬಂದು ಅದನ್ನು ಸಮಾಧಾನ ಮಾಡಿದ್ರೆ ಆ ಕೋಪ ತಕ್ಷಣ ಹೊಟ್ಟೋಗ್ಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತಲ್ವಾ ಈ ಥರ ಕೋಪಗಳಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆರಾಮಾಗಿರ್ಬೋದು ಈ ಕೋಪ ಬಿಟ್ಟು ತುಂಬ ವೈಲ್ಡ್ ಕೋಪ ಫ್ರಸ್ಟ್ರೇಟ್ ಕೋಪ ಈ ಥರದ್ದು ಬಂದ್ಬಿಟ್ರೆ ನಮ್ಮ ಫ್ಯಾಮಿಲೀಲೆ ಹಾಳಾಗ್ಬಿಡುತ್ತೆ ಸಂಬಂಧಗಳು ಉಡ್ದೋಗ್ಬಿಡುತ್ತೆ ಆದ್ದರಿಂದ ಆಂಗರ್ ಮ್ಯಾನೇಜ್ಮೆಂಟ್ ಅಂತ ಕೌನ್ಸಿಲಿಂಗ್ ಕ್ಲಾಸಲ್ಲಿ ಹೇಳ್ತಾರೆ ಇದನ್ನ ಮ್ಯಾನೇಜ್ ಮಾಡೋಕೆ ಬರಬೇಕು ಮತ್ತೆ ಈ ಕೋಪ ಮಾಡ್ಕೊಂಡ್ರೆ ಏನ್ ತಪ್ಪು ಅನ್ಕೊಂಡ್ರೆ ತಪ್ಪಲ್ಲ ಫಸ್ಟು ಈಗೇನು ಕೋಪ ಮಾಡ್ಕೊಳ್ತೀವಿ ಫಸ್ಟ್ ಫಸ್ಟ್ ಚೆನ್ನಾಗೇ ಇರುತ್ತೆ ಮನೆಯವರೆಲ್ಲ ರೆಸ್ಪಾಂಡ್ ಮಾಡ್ತಾರೆ ಆ ಕೋಪ ಇನ್ನೂ ಯಾಕಂದರೆ ನಾವು ರೆಸ್ಪಾಂಡ್ ಮಾಡ್ತಿದ್ದಾರೆ ಕೇಳ್ತಾ ಇದ್ದಾರೆ ಇಂದಾಗ ಆ ಕೋಪ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತೀವಿ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಹಾರ್ಟ್ ಬೀಟು ರೇಟ್ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮ ಬಾಡೀಲಿ ಪಿತ್ತ ಜಾಸ್ತಿ ಆಗುತ್ತೆ ಅದು ನೀವು ಹೇಳಿರೋದು ಕೇಳಬೇಕು ಕೋಪ ಮಾಡ್ಕೊಂಡವ್ರನ್ನ ಪಿತ್ತ ನೆತ್ತಿಗೇರಿದೆ ಅವನಿಗೆ ಅದಕ್ಕೆ ಹಂಗಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಆ ಪಿತ್ತ ನಿಜವಾಗ್ಲೂ ಆಗುತ್ತೆ ನೆತ್ತಿಗೇರುತ್ತೆ ಈ ಪಿತ್ತ ನೆತ್ತಿಗೇರಿದಾಗ ನಮ್ಮ ಬಾಡೀಲಿ ಹಲವಾರು ರೀತಿಯ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಒಂದಲ್ಲ ಎರಡಲ್ಲ ಫಸ್ಟು ಒಂದು ಪೇನ್ ಸ್ಟಾರ್ಟ್ ಆಗುತ್ತೆ ಈ ಪಿತ್ತ ಏನು ಅಂದರೆ ಸಂದುಗಳಲ್ಲೆಲ್ಲ ಹೋಗಿ ಸ್ಟಾಕ್ ಆಗಿ ಕುತ್ಕೊಂಡ್ಬಿಡುತ್ತೆ ತಲೆಗತ್ತೋದೊಂದೇ ಅಲ್ಲ ಬಾಡಿ ಬಾಡಿ ಪಾರ್ಟ್ಸ್ ಪಾರ್ಟ್ಸು ಮರ್ಮಾಂಗಗಳು ಅಂತ ಹೇಳ್ತಾರೆ ಆ ಅಂಗಗಳಲ್ಲಿ ಚಿಕ್ಕ ಚಿಕ್ಕದಾಗಿರುತ್ತೆ ಎಲ್ಲ ಒಂದು ಲಿಂಕ್ ಸೇರೋಗಳು ನರಗಳು ಸೇರೋ ಜಾಗಗಳು ಮತ್ತೆ ಬೋನ್ ಸೇರೋ ಜಾಗಗಳು ಎಲ್ಲ ಕಡೆ ಹೋಗಿ ಪಿತ್ತ ಸ್ಟೋರ್ ಆಗಿಬಿಡುತ್ತೆ ಇದು ಸ್ಟೋರ್ ಆಗ್ತಾ 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 ಅಲ್ಲೆಲ್ಲ ಒಂಥರ ಮೈಯಲ್ಲಿ ಒಂಥರ ಇರುವೆ ಕಡ್ದಂಗೆ ಒಂಥರ ಸಂಟ ನೋವು ಅಂದ್ರೆ ಶಾರ್ಪ್ ಪೇನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಇದೇ ಸಂದು ನೋವುಗಳು ಅದು ಇದು ಎಷ್ಟೋ ಆಗುತ್ತೆ ಈ ಫಸ್ಟ್ ಫಸ್ಟ್ ಇದೇನು ಪೇನ್ ಬರೀ ಪೇಯ್ನ್ ಅಷ್ಟೇ ಈ ಪೇಯ್ನು ಹಾಗೆ ಹೋಗ್ತಾ 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 ಏನಾಗುತ್ತೆ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ ಇದೆಲ್ಲ ಬೇಕಾ ನಮಗೆ ಈ ಕೋಪ ಮಾಡಿಕೊಂಡು ಈ ನಮ್ಮ ಬಾಡಿನ ಕೆಡಿಸ್ಕೊಂಡು ದೇವ್ರು ಕೊಟ್ಟಿರೋ ಇಷ್ಟು ಚೆನ್ನಾಗಿರೋ ದೇಹನ ಕೆಡಿಸ್ಕೊಂಡು ಆರೋಗ್ಯನ ಕೆಡಿಸ್ಕೊಂಡು ಲಾಸ್ಟಲ್ಲಿ ನಾವು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ನಾವು ಬದುಕಿದಾಗ ನಮಗೆ ಏನು ಕೊಟ್ಟಿದಾನೋ ಎಲ್ಲ ಎಂಜಾಯ್ ಮಾಡಬೇಕು ಅದು ಎಂಜಾಯ್ ಮಾಡಬೇಕು ಅಂದಾಗಲೇ ನಮ್ಮ ಕೈಯ್ಯಲ್ಲಿ ಏನೂ ಆಗಲ್ಲ ಅಂದ್ರೆ ಹೆಲ್ತ್ ಸಪೋರ್ಟ್ ಮಾಡಲ್ಲ ಇಲ್ಲ ದುಡ್ಡು ಇರಲ್ಲ ಇಲ್ಲ ಬರೀ ಹಾಸ್ಪಿಟಲ್ ತಿರ್ಗೋದು ಇವೆಲ್ಲ ಇದು ಮಾಡಿ ನಮ್ಮ ನ ಒಳ್ಳೆ ನಾವೇ ಒಂಥರ ನರ್ಕ ಮಾಡ್ಕೊಂಡ್ಬಿಡ್ತೀವಿ ಅಂತ ಅನ್ಸ್ಬೋದು ಸ್ವರ್ಗ ನರ್ಕ ಅಂತ ಹೇಳೋದು ನಿಜವಾಗ್ಲೂ ಎಲ್ಲೂ ಇಲ್ಲ ನಾವೇ ಮಾಡ್ಕೊಳ್ಳೋದು ಇದ್ ಮಾಡ್ಕೊಂಡು 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 ಲಾಸ್ಟಲ್ಲಿ ಅಯ್ಯೋ ನಾನು ನನ್ಗೆ ಹಣೆ ಬರ ಹಿಂಗೆ ನಾನು ಚೆನ್ನಾಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ನಾವು ಸುಮ್ಮನೆ ಕೂರ್ಗೋದು ಇದು ಯಾಕೆ ಬೇಕು ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಒಂದು ಚಿಕ್ಕ ಕೋಪದಿಂದ ಸ್ಟಾರ್ಟ್ ಆಯ್ತಲ್ವಾ ಆ ಕೋಪನ ಕಂಟ್ರೋಲ್ ಮಾಡೋದು ಕಲ್ತ್ಕೊಂಡ್ರೆ ಆ್ಯಂಗರ್ ಮ್ಯಾನೇಜ್ಮೆಂಟ್ ಕಲ್ತ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೇಕಾದ್ರೆ ನಾನು ಹೇಳ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿ ನೋಡಿ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ನಿಮ್ಗೇನಾದ್ರೂ ಅತೀ ಕೋಪ ಇದ್ದರೆ ನಾನು ಮೊದಲೇ ಹೇಳ್ದಂಗೆ ಹುಸಿ ಕೋಪ ಇದ್ದರೆ ನೀವು ಆರಾಮಾಗಿರಿ ಏನು ಕೋಪನ ಕಮ್ಮಿನೇ ಮಾಡ್ಕೋಬೇಡಿ ಆರಾಮಾಗಿರಿ ನಿಮ್ಮದು ಶಾರ್ಟ್ ಟೈಮ್ ಕೋಪ ಆಗಿದ್ರೆ ಏನು ಯೋಚನೆ ಮಾಡಬೇಡಿ ಆರಾಮಾಗಿ ಹಾಗೆ ಇರಿ ಬಟ್ ನಿಮ್ಮದು ಸಾಧಿಸುವ ಕೋಪ ಹೇಟ್ ಮಾಡೋ ಕೋಪ ಲಾಂಗ್ ಟರ್ಮ್ ಕೋಪ ಫ್ರಸ್ಟ್ರೇಟೆಡ್ ಕೋಪ ಈ ಥರ ಕೋಪ ಆಗಿದ್ರೆ ಮೊದಲೇ ನೀವು ನೋಟಿಸ್ ಮಾಡ್ಕೊಳ್ಳಿ ನಮ್ಮನ್ನು ನಾವು ನೋಟಿಸ್ ಮಾಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ ಅಷ್ಟೇ ನಾನು ಕೋಪ ಮಾಡಿಕೊಂಡ್ರೇ ನಾನು ಗ್ರೇಟು ಅವೆಲ್ಲ ತುಂಬ ಸುಳ್ಳು 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 ಅದನ್ಕೊಳ್ಳೇಬಾರ್ದು ನಾವು ಕೋಪ ಮಾಡ್ಕೊಂಡು ನಿಜವಾಗ್ಲೂ ಏನೂ ಸಾಹಸೋಕ್ಕಾಗೋದಿಲ್ಲ ಅದೇ ಈಗ ನಮ್ಮ ಮೇಲೆ ಯಾರಿಗೂ ಯಾರಿಗೂ ಯಾರ ಮೇಲೆ ನಮಗೆ ಕೋಪ ಬಂದಿದೆ ಅಂತ ಅಂದ್ಕೊಳ್ಳಿ ಅವ್ರನ್ನ ನೀವು ಕ್ಷಮಿಸಿ ಆಗ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಆ ಕ್ಷಮೆಯಲ್ಲಿರೋ ಒಂದು ಪವರು ನಿಮ್ಮ ನಿಜವಾಗ್ಲೂ ಅದು ನೀವು ಕ್ಷಮಿಸ್ದಾಗಲೇ ನಿಮಗೆ ಗೊತ್ತಾಗೋದು ಅದ್ರ ಪವರ್ ಎಷ್ಟಿದೆ ಅಂತ ಆದ್ರಿಂದನೇ ಆ್ಯಂಗರ್ ಮ್ಯಾನೇಜ್ಮೆಂಟ್ ಈ ಥರ ನಾನೀಗಾಗಲೇ ಹೇಳ್ದಂಗೆ ವೈಲ್ಡ್ ಕೋಪ ಫ್ರಸ್ಟ್ರೇಟೆಡ್ ಕೋಪ ಕಡು ಕೋಪ ಸಾಧಿಸೋ ಕೋಪ ಲಾಂಗ್ ಟೈಮ್ ಕೋಪ ಇವೆಲ್ಲ ಇದ್ದರೆ ಏನು ಮಾಡ್ತೀರ ಅಂದರೆ ಕೋಪ ಬಂದಾಗ ಮಾತಾಡಕ್ಕೆ ಹೋಗ್ಬೇಡಿ ಮೌನವಾಗಿದೆ ಮತ್ತು ನೀವು ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ ಯಾಕಂದ್ರೆ ಕೋಪದಲ್ಲಿ ಮಾತಾಡೋ ಮಾತುಗಳು ಎಷ್ಟು ಹಿಂಸೆ ಕೊಡುತ್ತೆ ಎಷ್ಟು ಒಂಥರ ಇದಾಗಿರುತ್ತೆ ಪೇನ್ಫುಲ್ ಆಗಿರುತ್ತೆ ಅಂದರೆ ಅದು ಅನ್ಭವಿಸ್ದವ್ರಿಗೆ ಗೊತ್ತಾಗಿರುತ್ತೆ ಆಮೇಲೆ ನೀವು ಆದಾಗ ನೀವು ಹಿಂಗೆ ಮಾಡಿದ್ರಿ ಅದಕ್ಕೆ ನಂಗೆ ಕೋಪ ಆಯಿತು ಅಂತ ಕಾಮಾಗಿ ಹೇಳಕ್ಕೆ ಟ್ರೈ ಮಾಡಿ ಮತ್ತು ಕೋಪ ಬರ್ಸಿದ್ರಲ್ಲ ಅವ್ರಿಗೆ ಅರ್ಥ ಅರ್ಥ ಆಗೋ ತರ ಹೇಳಿ ನೋಡಿ ಹಿಂಗಂದ್ರಿ ಅದಕ್ಕೆ ನಂಗೆ ಕೋಪ ಬಂತು ಅಂತ ಅರ್ಥ ಮಾಡೋಕೆ ಟ್ರೈ ಮಾಡಿಸಿ ಅರ್ಥ ಮಾಡ್ಕೊಳ್ಳೋರ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಕೆಲವ್ರು ಇರ್ತಾರೆ ಅಂತವ್ರಾದ್ರೆ ಆರಾಮಾಗಿ ನೆಗ್ಲೆಕ್ಟ್ ಮಾಡಿಕೊಂಡು ನೆಮ್ಮದಿಯಾಗಿರಿ ಆಗಿರಿ ಅವ್ರಿಗೆಲ್ಲ ಅರ್ಥ ಮಾಡಿಸಿ ಮತ್ತೆ ಕೋಪ ಬರ್ಸ್ಕೊಬಿಡಿ ನೀವು ಮತ್ತೆ ಎಕ್ಸಸೈಸ್ ಇಲ್ಲ ಒಂದು ಆಚೆ ಹೋಗೋದು ಇಲ್ಲ ಏನಾದರೂ ಕೆಲಸ ಮಾಡೋಕ್ಕೋಗೋದು ಅಂದರೆ ಏನಾದರೂ ಕ್ರಿಯೇಟಿವ್ ಐಟಮ್ಸ್ನ ಮಾಡ್ಕೊಂಡು ಕೂತ್ಕೊಳ್ಳೋದು ಇಲ್ಲ ಅಂದರೆ ಒಂದು ಪೇಪರ್ನಲ್ಲಿ ನಮಗಾಗಿರೋ ಕೋಪ ಎಲ್ಲ ನೀಟಾಗಿ ಬರೆದು ಹರಿದುಬಿಟ್ಟು ಡಸ್ಟ್ಬಿನ್ಗೆ ಹಾಕೋದು ಈ ಥರ ಕೆಲವೆಲ್ಲ ಹುಡ್ಕೊಳ್ಳೋದು ಆಮೇಲೆ ಈ ಕೋಪಕ್ಕೆ ಈ ಬಂದಿರೋ ಕೋಪಕ್ಕೆ ಸಲ್ಯೂಷನ್ ಇದೆಯಾ ಯಾಕೆ ಬಂತು ಯಾಕೆ ಅವರಿಂದ ನನಗೆ ಕೋಪ ಬಂತು ನಾನೇ ಸುಮ್ ಸುಮ್ಮನೆ ಕೋಪ ಮಾಡ್ಕೊಂಡ ಇಲ್ಲ ಅವರು ನನಗೆ ಅಪೋಸಿಟ್ ಪರ್ಸನ್ನು ನನಗೆ ಕೋಪ ತರಿಸಿದ್ರ ಅಂತ ಸಲ್ಯೂಷನ್ ಹುಡುಕಿ ಅವ್ರಿಗಾದರೆ ಅವ್ರಿಗೆ ಅನಲೈಸ್ ಮಾಡಿಸಿ ಹೇಳಿಸಿ ಇಲ್ಲ ನಿಮ್ಮ ನಿಮ್ಮಿಂದ ನೀವೇ ಸುಮ್ಮನೆ ಮಾಡ್ಕೊಂಡಿದ್ರೆ ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ ಇಂಥ ಟೈಮಲ್ಲಿ ಒಂದು ಜೋಕು ಒಂದು ತಮಾಷೆ ಇರೋ ಪಿಕ್ಚರ್ಸ್ ನೋಡೋದು ಕಾಮಿಡಿ ಸೀನ್ಸ್ ನೋಡೋದು ಇಲ್ಲ ನೀವು ಹ್ಯೂಮ ಪರ್ಸನ್ ಆಗಿದ್ದರೆ ನೀವೇ ಒಂದು ಕಾಮಿಡಿ ಒಂದು ಲೈನ್ ಇದು ಮಾಡಿ ಒಂದು ಆ ವಾತಾವರಣನ ತಿಳಿ ಮಾಡೋಕ್ಕೆ ಟ್ರೈ ಮಾಡಿ ಆಮೇಲೆ ನಿಮಗೆ ನೀವು ರಿಲ್ಯಾಕ್ಸೇಷನ್ ಸ್ಕಿಲ್ಸ್ನ ಅಪ್ಲೈ ಮಾಡ್ಕೊಳ್ಳಿ ಮೈಂಡ್ ರಿಲ್ಯಾಕ್ಸ್ ಆಗೋಕೆ ಏನೇನು ಮಾಡಬೇಕು ಅಂತ ಮಾಡ್ಕೊಳ್ಳಿ ಮತ್ತು ನಿಮ್ಮದು ಚಿಕ್ಕ ಕೋಪ ಆಗಿದ್ದರೆ ಒಂದರಿಂದ ಹತ್ತು ಎಣಿಸಿ ಮನಸ್ಸಲ್ಲಿ ಕಣ್ಮುಚ್ಕೊಂಡು ನಿಧಾನಕ್ಕೆ ಒಂದರಿಂದ ಹತ್ತುವರೆಗೂ ಎಣಿಸಿ ಬಟ್ ನೀವು ಕೋಪದಿಂದ ಹುಚ್ಚರ್ ಥರ ಆಗ್ಬಿಟ್ಟಿದ್ದೀರಾ ಅಂದರೆ ಏನು ಮಾಡೋಕ್ಕಾಗಲ್ಲ ರೂಮ್ಗೆ ಹೋಗಿ ಹಾಕ್ಕೊಂಡು ಒನ್ ಟು ಹಂಡ್ರೆಡ್ ನಿಧಾನಕ್ಕೆ ಎಣಿಸಿ ಸುಮ್ಮನೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹಂಗಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಆ ಥರ ಹಂಡ್ರೆಡ್ ಎಣಿಸಿ ಆಮೇಲೆ ಡೀಪ್ ಬ್ರೀತ್ ತಗೊಳ್ಳಿ ಉಸಿರಾಡಿ ಚೆನ್ನಾಗಿ ಉಸಿರಾಡಿ ಉಸಿರು ಮೇಲೆ ಗಮನ ಇಡಿ ಆಮೇಲೆ ಯಾವುದಾದ್ರೂ ಒಂದು ಮಂತ್ರ ಗೊತ್ತಿದ್ದರೆ ಆ ಮಂತ್ರನ ರಿಪೀಟ್ ಮಾಡಿ ಲೆವೆನ್ ಟೈಮ್ಸು ಟ್ವೆಂಟಿ ಒನ್ ಟೈಮ್ಸು ಫಿಫ್ಟಿ ಫೋರ್ ಟೈಮ್ಸು ಆರ್ ಒನ್ ನಾಟ್ ಏಯ್ಟ್ ಟೈಮ್ಸು ರಿಪೀಟ್ ಮಾಡಿ ನಿಮಗೆ ಮಂತ್ರ ಹೇಳಕ್ಕೆ ಬರಲ್ಲ ಅಂತಂದರೆ ಯಾವುದನ್ನ ಒಂದು ವರ್ಡ್ ಹೇಳಿ ಆಲ್ ವೆಲ್ ಅಂತ ಹೇಳ್ಕೊಳ್ಳಿ ಮತ್ತು ಬಿ ಕಾಮ್ ಅಂತ ಹೇಳ್ಕೊಳ್ಳಿ ಮತ್ತು ಇದು ಬರಲಿಲ್ಲ ಅಂದರೆ ಸ್ವಿಚ್ ವರ್ಡ್ಸ್ ಅಂತಿರುತ್ತೆ ಸ್ವಿಚ್ ವರ್ಡ್ಸ್ನ ಚಾಂಟ್ ಮಾಡಿ ಅಫಿರ್ಮೇಷನ್ಸ್ ಅಂತಿರುತ್ತೆ ಅದನ್ನು ಚಾಂಟ್ ಮಾಡಿ ಆಮೇಲೆ ಮೆಂಟಲಿ ಎಸ್ಕೇಪ್ ಆಗೋದಕ್ಕಲ್ಲಿರಿ ಮೆಂಟಲಿ ಅಂದರೆ ಕೋಪ ಬಂದಾಗ ನಮ್ಮ ಮೈಂಡು ಕೆಟ್ಟ ಿರುತ್ತೆ ಆದ್ರಿಂದ ನೀವೇನ್ ಮಾಡ್ತೀರಾ ಮೆಂಟಲಿ ಎಸ್ಕೇಪ್ ಅಂದ್ರೆ ಮೆಂಟಲಿ ವಿಷುವಲೈಸೇಷನ್ ಒಂದ್ ಕಡೆ ಕುತ್ಕೊಂಡು ಕಣ್ಮುಚ್ಕೊಂಡು ಏನಾದ್ರೂ ಒಂದು ಖುಷಿ ನ ರೀಕ್ರಿಯೇಟ್ ಮಾಡ್ಕೊಳ್ಳಿ ಓ ಅವತ್ ಅಲ್ಲು ಅಲ್ಲೋಗಿದೆ ಎಷ್ಟ್ ಚೆನ್ನಾಗಿತ್ತು ಹಂಗಿತ್ತು ಹಿಂಗಿತ್ತು ಹಂಗೆ ಒಂಥರ ಮನ್ಸಕ್ ಖುಷಿ ಕೊಡೋ ತರ ಏನಾದ್ರೂ ನೀವು ಹಿಂದೆ ಅನುಭವಿಸಿರ ಸಂತೋಷಕರ ಘಟನೆಗಳು ಖುಷಿ ಕೊಡೋ ಘಟನೆಗಳಿದ್ರೆ ಅವೆಲ್ಲ ರೀಕ್ರಿಯೇಟ್ ಮಾಡ್ಕೊಂಡು ವಿಜುವಲೈಸೇಷನ್ ಮಾಡಿಕೊಂಡು ಮುಖದಲ್ಲಿ ಒಂದು ಚಿಕ್ಕದಾಗಿ ಸ್ಮೈಲ್ ತರಿಸ್ಕೊಳ್ಳಿ ಆಮೇಲೆ ಯಾವ್ದನ ಒಂದು ಮ್ಯೂಸಿಕ್ ಕೇಳಿ ಯಾವ್ದನ ಒಂದು ಹಾಡ್ಗಳ್ ಕೇಳಿ ನಿಮ್ಗೆ ಇಷ್ಟ ಆಗಿರೋ ಹಾಡುಗಳು ಮತ್ತೆ ನಿಮ್ಮ ರೊಟೀನ್ನ ಚೇಂಜ್ ಮಾಡ್ಕೊಳ್ಳಿ ಆಗ ಏನೋ ಮಾಡೋದು ಅಷ್ಟು ಕೆಲಸ ಇದೆ ಇಷ್ಟ ಕೆಲಸ ಇದೆ ಅಂತ ಇರುತ್ತೆ ಕೆಲಸ ಅಲ್ಲೇ ಇರುತ್ತೆ ಬಟ್ ನೀವು ಆ ಕೋಪದಲ್ಲಿ ಆ ಕೆಲಸ ಮಾಡಕ್ ಹೋಗಿ ಆ ಕೆಲಸ ಎಲ್ಲ ಮತ್ತೆ ಕೆಟ್ಟ ಹೋಗಿ ಮತ್ತೆ ಕೋಪ ಬರುತ್ತೆ ಮತ್ತೆ ಕೋಪದಿಂದ ಕೋಪ 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 ಇದೇ ತರ ಆಗ್ತಾ ಇರುತ್ತೆ ಅದಕ್ಕೆ ಬೇಡ ಕೋಪ ಬಂದಾಗ ಕೆಲಸ ಮಾಡೋಕ್ಕೆ ಹೋಗದೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕೋಪನ ತುಂಬ ಕಮ್ಮಿ ಮಾಡಿಕೊಂಡು ಆಮೇಲೆ ಕೆಲಸ ಮಾಡೋಕ್ಕೆ ಹೋಗಿ ಮತ್ತು ನಗಕ್ಕಾದರೆ ಒಂಚೂರು ನಗಿ ಆಮೇಲೆ ಗ್ರ್ಯಾಟಿಟ್ಯೂಡು ಫರ್ಗಿವ್ನೆಸ್ನ ಪ್ರ್ಯಾಕ್ಟೀಸ್ ಮಾಡಿ ಈಗ ನಿಮಗೆ ಕೋಪ ಧರಿಸಿದ್ರು ಯಾರೋ ಆಪೋಸಿಟ್ ಪರ್ಸನ್ನು ಅವರು ನಿಮಗೆ ನಿಮ್ಮ ಲೈಫಲ್ಲಿ ಒಳ್ಳೇದೇನೂ ಮಾಡೇ ಇಲ್ವಾ ಮಾಡೇ ಮಾಡಿರ್ತಾರಲ್ವ ಎಂಥ ಕೆಟ್ಟ ಮನುಷ್ಯ ಅಂದರೂ ಏನೋ ಒಂದು ನಮ್ಗೆ ಒಳ್ಳೆ ಒಳ್ಳೇದು ಮಾಡೇ ಮಾಡಿರ್ತಾರೆ ಒಂದೊಂದು ಸಲ ಕೆಟ್ಟ ಮನುಷ್ಯರು ನಮಗೆ ಕೆಟ್ಟದನ್ನು ಮಾಡಿದಾಗ ಆ ಕೆಟ್ಟದಿಂದನೂ ನಮಗೇನೋ ಒಂದು ಒಳ್ಳೇದಾಗ್ಬಿಟ್ಟಿರುತ್ತೆ ನಾವು ನೋಟಿಸ್ ಮಾಡಿರಲ್ಲ ಅಷ್ಟೇ ಬೇಕಾದರೆ ನೋಟಿಸ್ ಮಾಡ್ತಾ ಹೋಗಿ ಕೆಟ್ಟವ್ರು ಕೆಟ್ಟದ್ದು ಮಾಡಿದ್ರೂ ಅದು ಯಾವುದೋ ಒಂದು ಒಳ್ಳೇದಾಗ್ಬಿಟ್ಟಿರುತ್ತೆ ಇಲ್ಲ ಆ ಕೆಟ್ಟವರೇ ಯಾವ ಏನೋ ಒಂದು ರೀತಿಲಿ ಒಂದು ಸರಿ ಒಳ್ಳೇದು ಮಾಡಿಬಿಟ್ಟಿರ್ತಾರೆ ಆದ್ದರಿಂದ ನಮಗೆ ಕೋಪ ತರಿಸಿರೋ ವ್ಯಕ್ತಿ ಯಾರೇ ಆಗಿರಲಿ ಫ್ರೆಂಡ್ ಆಗಿರಲಿ ನೈಬರ್ಸ್ ಆಗಿರಲಿ ರಿಲೇಷನ್ಸ್ ಆಗಿರಲಿ ಯಾರಾದರೂ ಆಗಿರಲಿ ಅವರು ಏನೋ ಒಂದು ನಮ್ಗೆ ಒಳ್ಳೇದು ಮಾಡೇ ಮಾಡಿರ್ತಾರಲ್ವಾ ಅದನ್ನು ನೆನಪಿಸ್ಕೊಳ್ಳಿ ಗ್ರ್ಯಾಟಿಟ್ಯೂಡ್ ತೋರಿಸಿ ಅಯ್ಯೋ ಅವತ್ತು ಹಂಗೆ ಮಾಡಿದ್ರು ಇವತ್ತೇನೋ ಕೋಪ ಏನು ಮಾಡೋಕ್ಕಾಗತ್ತೆ ಹೋಗ್ಲಿ ಬಿಡು ಅಂತ ಮರ್ತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈ ಥರ ನಾವು ಟೆಕ್ನಿಕ್ಸ್ನ ಹುಡುಕೊಂಡು ಕೋಪನ ಯಾವಾಗಲೂ ಶಾರ್ಟ್ ಟೈಮ್ ಇಟ್ಕೋಬೇಕು ಕೋಪ ಮತ್ತು ಹುಸಿ ಕೋಪ ಆಗಲೇ ಹೇಳಿದ್ನಲ್ಲ ಹುಸಿ ಕೋಪ ಇಲ್ಲ ಶಾರ್ಟ್ ಟೈಮ್ ಕೋಪ ಈ ತರ ಲೈ ಫ್ಲಾಂಗ್ ಇಟ್ಕೊಂಡು ಕೋಪ ಮಾಡ್ಕೊಂಡಿರಿ ಯಾರು ಬೇಡ ಅಂದ್ರು ಕೋಪ ಬೇಡ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಮನುಷ್ಯರು ಕೋಪ ಬಂದೇ ಬರುತ್ತೆ ನೀವು ಕೋಪ ನಿಲ್ಸ್ಬಿಡಿ ಕೋಪ ತರ್ಸ್ಕೊಬೇಡಿ ಫುಲ್ ಪಾಸಿಟಿವ್ ಆಗಿರಿ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ನಾವು ಮನುಷ್ಯರು ಬಂದೇ ಬರುತ್ತೆ ನಾವು ಈ ಕೋಪಾನ ಹೊರಗಡೆ ಹಾಕ್ಲೇಬೇಕು ಈಗ ನಾನು ಇಷ್ಟೆಲ್ಲ ಹೇಳಿದೆ ಹಂಗಂದ್ರೆ ನಾನು ಕೋಪ ಮಾಡ್ಕೊಳ್ಳೋದೇ ಇಲ್ವಾ ನಾನು ಹಂಗೆ ಇರಬೇಕಂದ್ರೆ ಅದು ಸಾಧ್ಯವೇ ಇಲ್ಲ ಕೋಪ ಬಂದಾಗ ಇತೆಲ್ಲ ಈ ಥರ ಎಲ್ಲ ಮಾಡಿಕೊಂಡು ಕೋಪಾನ ರೀಪ್ಲೇಸ್ ಮಾಡ್ಕೊಂಡು ಕೋಪಾನ ಆಚೆ ಹಾಕಬೇಕು ಮತ್ತು ಕೋಪಾನ ಒಳಗಡೆನೇ ಇಟ್ಕೊಂಡ್ರೆ ಯಾವಾಗಲಾದರೂ ಕುಕ್ಕರ್ ಥರ ಡಬ್ ಅಂತ ಬರ್ಸ್ಟ್ ಆಗಿಬಿಡುತ್ತೆ ಆದ್ರಿಂದ ಒಳಗಡೆ ಇಟ್ಕೊಳ್ಳೋದು ಇನ್ನೂ 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 ಡೇಂಜರ್ ನೀವು ఆచే హాకీ ఒంతర కోపం మట్టుకుంటూ కిర్చిలాడదు కింతాను ಒಳಗಡೆನೇ ಇಟ್ಕೊಂಡ್ರೆ ಬರ್ಸ್ಟ್ ಆಗಿಬಿಡುತ್ತೆ ಅದು ಇನ್ನೂ ಇನ್ನೂ ಡೇಂಜರು ಆದ್ದರಿಂದ ಯಾವುದೇ ಒಂದು ಇಮೋಷನ್ ಆಗಲಿ ನಾವು ಹೊರಗಡೆ ಹಾಕಲೇಬೇಕು ಬಟ್ ನಾವು ಹಾಕೋ ಇಂದ ಬೇರೆಯವ್ರಿಗೆ ನೋವಾಗಬಾರ್ದು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಆ ಥರ ಇರಬೇಕು ನಮ್ಮದು ಆದ್ರಿಂದ ಈ ಕೋಪವನ್ನು ಹೊರಗಡೆ ಹಾಕೋದಕ್ಕೆಲ್ಲ ಈ ಟಿಪ್ಸು ಯಾವುದನ್ನು ಯೂಸ್ ಮಾಡಿ ಇಲ್ಲ ನಿಮಗೆ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ರೆ ಇಲ್ಲಿ ಕಮೆಂಟಲ್ಲಿ ಕೆಳಗಡೆ ಹಾಕಿ ಯಾಕಂದರೆ ಬೇರೆಯವ್ರಿಗೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತಲ್ವಾ ಯಾವತ್ತೂ ಅಷ್ಟೇ ನಮ್ಮ ನ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ನಾಲೆಡ್ಜ್ ಮಾತ್ರ ಯಾವತ್ತೂ ಇಟ್ಕೋಬಾರ್ದು ಯಾಕೆ ಅಂತಂದರೆ ನಮ್ಮ ಸರ್ ಹೇಳ್ತಾ ಇದ್ರು ಇವಾಗ ಒಬ್ಬ ಜಿಪ್ಣ ಇದ್ದಾನಂತೆ ಅವನು ದುಡ್ಡನ್ನ ಚೆನ್ನಾಗಿ ಕೂಡಿಟ್ಟಿದ್ದಾನೆ ಕೂಡಿಟ್ಟು ಕೂಡಿಟ್ಟು ಯಾರಿಗೂ ಕೊಟ್ಟಿಲ್ಲ ಸತ್ತೋಗ್ಬಿಟ್ಟ ಆದರೆ ಆ ದುಡ್ಡು ಯಾರಿಗೋ ಒಬ್ರಿಗೆ ಹೋಗುತ್ತಂತೆ ಆವಾಗ ಅವನ ಜಿಪ್ಣ ಗ್ರೇಟು ಯಾರಿಗಿಂತ ಗ್ರೇಟು ಅಂದ್ರೆ ನಾಲೆಡ್ಜ್ ಇರುತ್ತಲ್ವಾ ಅವ್ರಿಗಿಂತ ಗ್ರೇಟು ಯಾಕೆ ಅಂತಂದ್ರೆ ಈ ನಾಲೆಡ್ಜ್ ಇರೋರು ಯಾರಿಗೂ ಶೇರ್ ಮಾಡದೆ ಅವರು ಹಂಗೆ ಸತ್ತೋಗ್ಬಿಟ್ರೆ ಅವ್ರ ಜೊತೆ ಹೋಗ್ಬಿಡುತ್ತೆ ಆ ನಾಲೆಡ್ಜು ಯಾರಿಗೂ ಸ್ಪ್ರೆಡ್ಡೇ ಮಾಡಿಲ್ಲ ಅವಾಗ ಆ ನಾಲೆಡ್ಜು ಇಟ್ಕೊಂಡು ಸತ್ತಿದಾನಲ್ಲ ಮನುಷ್ಯ ಯಾರ್ಗು ಹಂಚ್ದೆ ಅವನಿಗಿಂತ ಜಿಪುಣನೇ ಗ್ರೇಟು ಅಂತ ನಮ್ಮ ಸರ್ ಹೇಳ್ತಾ ಇದ್ರು ಹೌದಲ್ವಾ ಎಷ್ಟು ಕರೆಕ್ಟ್ ಅಲ್ವಾ ಆದ್ದರಿಂದ ನಮಗೆ ಗೊತ್ತಿರೋ ನಾಲೆಡ್ಜು ಈಗ ನಮಗೆ ಎಷ್ಟೊಂದು ಒಂದು ಮೀಡಿಯಾ ಸಪೋರ್ಟ್ ಇದೆ ನಾವು ಹಂಚ್ಬೋದು ಎಷ್ಟು ಜನಕ್ಕೆ ಬೇಕಾದರೂ ಹಂಚ್ಬೋದು ಯಾರನ್ನಾದರೂ ಚೇಂಜ್ ಮಾಡ್ಬೋದು ಒಂದು ಸಾವಿರ ಜನದಲ್ಲಿ ಒಬ್ಬರು ಚೇಂಜ್ ಆದರೆ ಎಷ್ಟು ಖುಷಿ ಇರುತ್ತಲ್ವಾ ಅವ್ರು ನಮ್ಮನ್ನು ನೆನ್ಸ್ಕೊಂತಾರೆ ಇವರಿಂದ ಚೇಂಜ್ ಆದೆ ಅಂತಾರೆ ಆಗ ನಮಗೆ ನಿಜವಾಗ್ಲೂ ಒಳ್ಳೇದು ನಮಗೆ ವಾಪಸ್ ಬಂದೇ ಬರುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಇವಾಗ ನಾನು ಈ ದಿನದ ವಿಷಯ ಏನು ಕೋಪ ಕೋಪವನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಹೇ ಎಂತ ಎಲ್ಲ ಟಿಪ್ಸ್ ಕೊಟ್ಟಿದ್ದೀನಿ ಇದೇ ತರ ಕೌನ್ಸೆಲಿಂಗ್ ಕ್ಲಾಸ್ ಅಟೆಂಡ್ ಮಾಡಿ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ಗೆ ಏನು ದುಡ್ಡು ಕೊಟ್ಟ ಅವಶ್ಯಕತೆ ಇಲ್ಲ ಇದು ಉಚಿತ ಸಬ್ಸ್ಕ್ರೈಬ್ ಅಂತ ಒಂದು ಪದ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಷ್ಟೇ ಅವಾಗ ಏನಾಗುತ್ತೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಹೊಸ ವಿಡಿಯೋ ಬಂತು ಅಂತ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲ ಅಂದ್ರೆ ನೀವು ವೇದಿಕ ರೂಟ್ಸ್ಗೆ ಹೋಗಿ ಸಾವಿರದ ಮುನ್ನೂರು ವಿಡಿಯೋಗಳಿದೆ ಅದರಲ್ಲಿ ಇದನ್ನು ಹುಡ್ಕೊಂಡು ಕುತ್ಕೋಬೇಕು ನೀವು ಆದ್ರಿಂದ ವೇದಿಕ್ ರೂಡ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೇರೆಯವರು ಕೂಡ ಹೇಳಿ ವೇದಿಕ್ ರೂಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೌನ್ಸಿಲಿಂಗ್ ಕ್ಲಾಸಸ್ ನಡೀತಾ ಇದೆ ತರಗತಿಗಳು ನಡೀತಾ ಇದೆ ನಾವು ಚೇಂಜ್ ಆಗೋಣ ನಾನು ಒಬ್ರು ಚೇಂಜ್ ಆದ್ರೆ ನಮ್ಮ ಮನೆ ಚೇಂಜ್ ಆಗುತ್ತೆ ಮನೆ ಚೇಂಜ್ ಆದ್ರೆ ನಮ್ಮ ನೆರೆ ಹೊರೆ ಚೇಂಜ್ ಆಗುತ್ತೆ ನಮ್ಮ ನೆರೆ ಹೊರೆ ಚೇಂಜ್ ಆದಾಗ ರೋಡ್ ಚೇಂಜ್ ಆಗುತ್ತೆ ರೋಡ್ ಚೇಂಜ್ ಆದ್ರೆ ನಮ್ಮ ಊರ್ ಚೇಂಜ್ ಆಗುತ್ತೆ ಊರ್ ಚೇಂಜ್ ಆದಾಗ ದೇಶ ಚೇಂಜ್ ಆಗುತ್ತೆ ಈ ರೀತಿ ಇದೆಲ್ಲ ಚೈನ್ ಲಿಂಕು ಅಂದ್ರೆ ಇದು ನಂಬಕ್ ಕಷ್ಟ ಆದರೂ ನಿಜವಾಗ್ಲೂ ಇದು ಸತ್ಯ 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 ಆದ್ರಿಂದ ರೂಟ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೌನ್ಸಿಲಿಂಗ್ ಕ್ಲಾಸಸ್ ನಡೀತಾ ಇದೆ ಎಲ್ರು ಬನ್ನಿ ಎಲ್ರು ಕಲಿರಿ ಎಲ್ರು ಚೆನ್ನಾಗಿರಿ ಅಂತ ಇದೇ ನನ್ನ ಆಸೆ ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಟಾಪಿಕ್ ಜೊತೆ ನಮಸ್ಕಾರ